ಮುಂಬೈ ಉಪನಗರ ದೊಂಬಿವಲಿಯ ಸಾಮಾಜಿಕ ಸಂಘಟನೆ ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್ ಇದರ 18ನೇ ವಾರ್ಷಿಕೋತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಮಿನಿ ತುಳುನಾಡು ಎಂದೇ ಖ್ಯಾತವಾಗಿರುವ ಮುಂಬೈ ಉಪನಗರ ದೊಂಬಿವಲಿಯ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾದ ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್ ದೊಂಬಿವಲಿ ಇದರ 18ನೇ ವಾರ್ಷಿಕೋತ್ಸವ 2020ರ ಫೆಬ್ರವರಿ 2ರಂದು ದೊಂಬಿವಲಿ ಪೂರ್ವದ ಠಾಕೂರ್ ಸಭಾಗೃಹದಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ಮಹಿಳಾ ವಿಭಾಗ ಮತ್ತು ಯುವ ವಿಭಾಗದ ಸದಸ್ಯರಿಂದ ನೃತ್ಯ ಕಾರ್ಯಕ್ರಮ ಜರುಗಿತು. ಯುವ ಭಾಗವತ ಜಗದೀಶ್ ನಿಟ್ಟೆ ಇವರ ಪ್ರಾರ್ಥನೆಯೊಂದಿಗೆ ಅಧ್ಯಕ್ಷ ಆರ್.ಕೆ. ಸುವರ್ಣ ಮತ್ತು ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಘದ ಉಪಾಧ್ಯಕ್ಷ ಅಜಯ್ ಕಾರೋ ಜಯಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾರ್ಯದರ್ಶಿ ವಿಠಲ್ ಅಮೀನ್ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಅಸೋಸಿಯೇಷನ್ನ ಮಾಜಿ ಕೋಶಾಧಿಕಾರಿ ಚಿತ್ರರಂಜನ್ ಆಳ್ವಾ ಹಾಗೂ ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿ ಭವಾನಿ ಹೆಚ್ ಸಾಲ್ಯಾನ್ ಇವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷ ಧರ್ಮಪಾಲ್ ದೇವಾಡಿಗ, ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಭಿವಂಡಿ ಇದರ ಅಧ್ಯಕ್ಷ ಭಾಸ್ಕರ್ ಟಿ ಶೆಟ್ಟಿ, ಮುಂಬೈ ಹೈಕೋರ್ಟ್ನ ನ್ಯಾಯವಾದಿ ಆರ್.ಎಂ. ಭಂಡಾರಿ, ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಡೊಂಬಿವಲಿ ಸ್ಥಳೀಯ ಕಚೇರಿಯ ಮಾಜಿ ಕಾರ್ಯಾಧ್ಯಕ್ಷ ರವಿ ಎಸ್ ಸನಿಲ್, ಜಗದಂಬ ಮಂದಿರ ಡೊಂಬಿವಲಿ ಇದರ ಗೌರವ ಅಧ್ಯಕ್ಷ ದಿವಾಕರ್ ರೈ, ಶ್ರೀ ರಜಕ ಸಂಘ ಮುಂಬೈ ಡೊಂಬಿವಲಿ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ಸಂಜೀವ ಎಕ್ಕಾರು ಅಸೋಸಿಯೇಷನ್ ಮಾಡುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸಿದರು. ಸಂಸ್ಥೆ ಭಾರಿ ರೀತಿ ನಡೆದುಕೊಂಡು ಇಂದಲ್ಲ ಕಾರ್ಯಾಚರಣೆ ಏನಾಗ ಇಂಕಲ ಭಾರಿ ಖುಷಿಯಾಡು ಪ್ರತಿಯೊಂದು ಫೀಲ್ಡ್ ಎಲ್ಲ ಸಲಹೆಗಾರರಾದ ಇಂದ್ರಾಣಿ ದಿವಾಕರ ಶೆಟ್ಟಿ, ರಾಜೀವ ಭಂಡಾರಿ, ವಸನ್ ಸುವರ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ತಿಳಿಸಿದರು. ಅಸೋಸಿಯೇಷನ್ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಅಸೋಸಿಯೇಷನ್ನ ಅಧ್ಯಕ್ಷ ಆರ್.ಕೆ. ಸುವರ್ಣ ಅಧ್ಯಕ್ಷೀಯ ಭಾಷಣ ಕೈದರು. ಈತ ಮಲ್ಲ ಎತ್ತರ ಬರಡನ್ನ ಕಾರಣ ಎಂಗಲ್ನ ದಿವಕರಣ್ಣನಗಳ ಹೆಸರಾಡ್ದು ದೇಪಂಡ ಅಕ್ಕಲೆಂಗಲ ಬೆರಿಸಾಯ ಉಪಜೇರಿ ನಾಡ ನಮ್ಮ ಈ ಶ್ರೀನಾಡ ವೆಲ್ಫೇರ್ ಅಸೋಸಿಯೇಷನ್ ಈ ಮಟ್ಟಕ್ಕೂ ಬರ್ರಿಗೆ ಭಾರಿ ವಿಚಾರ ಮಾಡ್ಕೊಡ್ತಳು. ಹೇಮಾ ಸಾಲಿಯನ್, ಸುಮಂಗಳ ಸುವರ್ಣ, ದಾಮೋದರ್ ಸುವರ್ಣ, ಕೆ.ಕೆ. ಸಾಲಿಯಾನ್, ವಿನೋದ್ ಕರ್ಕೇರ ಸಹಕರಿಸಿದರು. ಹರ್ಷಾಲ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರೆ ಸಲಹೆಗಾರ ಸಂಘಟಕ ಡೊಂಬಿವಲಿಯ ಮುತ್ತು ವಸನ್ ಸುವರ್ಣ ಸಭಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಉಪಾಧ್ಯಕ್ಷ ಅಜಯ್ ಕಾರೋ ಜಯ ಕೆ ಶೆಟ್ಟಿ, ಕಾರ್ಯದರ್ಶಿ ವಿಠಲ್ಪಿ ಅಮೀನ್, ಕೋಶಾಧಿಕಾರಿ ಸದಾಶಿವ ಎಸ್ ಸಾಲ್ಯಾನ್, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉದಯ ಜೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ವಿನೋದ್ ಕರ್ಕೇರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೊತೆ ಕಾರ್ಯದರ್ಶಿ ರವೀಂದ್ರ ಆರ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಕೆ.ಕೆ. ಸಾಲ್ಯಾನ್, ಯುವ ವಿಭಾಗದ ಉಪ ಕಾರ್ಯಾಧ್ಯಕ್ಷ ಗುರುರಾಜ್ ಸುವರ್ಣ, ಕಾರ್ಯದರ್ಶಿ ಸಚಿನ್ ಕೋಟ್ಯಾನ್, ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ ದೇವಕಿ ಎನ್ ಬಂಗೇರ, ಕಾರ್ಯದರ್ಶಿ ಚಿತ್ರಾ ಆರ್ ಸಾಲ್ಯಾನ್ ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮ ಸಾಂಗವಾಗಿ ನೆರವೇರುವಲ್ಲಿ ಸಹಕರಿಸಿದರು. ಸಭಾ ಕಾರ್ಯಕ್ರಮದ ನಂತರ ರಂಗಮಿಲನ ಮುಂಬೈ ಇದರ ಕಲಾವಿದರಿಂದ ಮನೋಹರ್ ಶೆಟ್ಟಿ ನಂದಳಿಕೆ ನಿರ್ದೇಶನದ ದಾದನ ಉಂಡುಗೆ ಕೈಕತಿಕ್ಕಂದನ ತುಳು ರಹಸ್ಯಮಯ ಹಾಸ್ಯ ನಾಟಕ ಪ್ರದರ್ಶನಗೊಂಡಿತು. ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾಗಿ ಉತ್ತಮ ರೀತಿಯಲ್ಲಿ ಸಂಘಟಿಸಿ ಸತತ 18 ವರ್ಷಗಳಿಂದ ಅಧ್ಯಕ್ಷರಾಗಿರುವ ಆರ್.ಕೆ. ಸುವರ್ಣ ಇವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿಯ ಸದಸ್ಯರ, ಸಲಹೆಗಾರರ, ಮಹಿಳಾ ವಿಭಾಗ, ಯುವ ವಿಭಾಗ ಹಾಗೂ ಸರ್ವ ಸದಸ್ಯರ ಸಹಕಾರದೊಂದಿಗೆ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಡೊಂಬಿವಲಿ ಪರಿಸರದಲ್ಲಿ ಜನಮನ್ನಣೆ ಗಳಿಸಿದೆ. ಇವರ ಅಧ್ಯಕ್ಷತೆಯಲ್ಲಿಯೇ ಈ ಸಮಿತಿಯು ರಜತ ಮಹೋತ್ಸವವನ್ನು ಆಚರಿಸಲಿ ಎಂಬ ಆಶಯ ಪರಿಸರದ ಸಮಸ್ತ ತುಳು ಕನ್ನಡಿಗರದ್ದು. ಧನಂಜಯ ಪೂಜಾರಿ ಜೊತೆ ಇನ್ನಂಜೆ ಜಯರಾಮ್, ಮುಂಬೈ ನ್ಯೂಸ್.